ಎಸ್ ಇನ್ನು ಭಾರಿ ಕುತೂಹಲ ಇರ್ತಕ್ಕಂತ ಮೈಸೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಮೈಸೂರಲ್ಲಿ ಏನ್ ಕತೆ ಏನ್ ಎತ್ತ ಅಂತ ನೋಡೋದಾದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಬಿ ಜೆ ಪಿ ಮೂರು ಕಾಂಗ್ರೆಸ್ ಐದು ಜೆಡಿಎಸ್ ಗೆಲುವನ್ನ ಸಾಧಿಸಿತ್ತು ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಜೆ ಡಿ ಎಸ್ ನ ಎಮ್ ಎಲ್ ಆಪರೇಷನ್ ಒಳಗಡೆ ಒಳಗಡೆ ಆದ್ರು ಯಾರೋ ವಿಶ್ವನಾಥ್ ಮುಣಸೂರಲ್ಲಿ ಆಗ ಮಂಜುನಾಥ್ ಗೆದ್ದು ಕಾಂಗ್ರೆಸ್ ಸಂಖ್ಯೆಯನ್ನು ಮೂರಿಂದ ನಾಲ್ಕು ಮಾಡ್ಕಂಡ್ರು ಆಪರೇಷನ್ ಒಳಗಾದ ಕಾರಣ ವಿಶ್ವನಾಥ್ ಜೆಡಿಎಸ್ ಸಂಖ್ಯೆ ಐದರಿಂದ ನಾಲ್ಕು ಕಳಿತು ಪ್ರಸ್ತುತವಾಗಿ ನಾಲ್ಕು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೂರರಲ್ಲಿ ಬಿಜೆಪಿ ಎಂಎಲ್ ಇದ್ದಾರೆ ಈಗ ಮುಂದಿನ ಕಥೆ ಏನು ಸರ್ವೆ ಪ್ರಕಾರ ನೋಡೋದಾದ್ರೆ ಮೊದಲನೇ ಕ್ಷೇತ್ರ ಮೊದಲ ಕ್ಷೇತ್ರ ಮೈಸೂರು ಜಿಲ್ಲೆಯಲ್ಲಿ ಪ್ರಿಯಾಪಟ್ನ ಎರಡ್ ಸಾವಿರದ ಎಂಟು ಕೆ ವೆಂಕಟೇಶ್ ಎರಡ್ ಸಾವಿರದ ಹದಿಮೂರು ಕೆ ವೆಂಕಟೇಶ್ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆ ಮಹಾದೇವರವ್ರು ಜೆಡಿಎಸ್ ಇಂದ ಗೆಲ್ತಾರೆ ಆದ್ರೆ ಈ ಬಾರಿ ಬಿಜೆಪಿಯಿಂದ ವಿಜಯಶಂಕರ್ ಮತ್ತೆ ಎಂಟ್ರಿ ಕೊಡೋ ಸಾಧ್ಯತೆ ಜೊತೆಗೆ ಕಾಂಗ್ರೆಸ್ ಇಂದ ಕೆ ವೆಂಕಟೇಶ್ ಜೆ ಡಿ ಇಂದ ಕೆ ಮಹಾದೇವ್ ಒಂದ್ ರೀತಿ ಟ್ರಯಾಂಗಲ್ ಫೈಟ್ ಆಗಬಹುದಾ ಪಿರಿಯಾಪಟ್ನ ಏನಿದೆ ಟ್ರೆಂಡಿಸ್ ಇಸಲ್ಲ ಶಿವ ಟ್ರಯಾಂಗಲ್ ಫೈಟ್ ವಿಜಯ್ ಶಂಕರ್ ಗೆ ಮೊದಲಿನಷ್ಟು ಶಕ್ತಿ ಇಲ್ಲ ಇಲ್ಲ ವಿಜಯ್ ಶಂಕರ್ ಗುಡ್ ಲೀಡರ್ ಹೌದು ತೊಂಬತ್ನಾಲ್ಕರಲ್ಲಿ ಹುಣಸೂರಿಂದ ಎಮ್ ಎಲ್ ಎ ಆಗಿದ್ರು ಹೌದು ಎರಡು ಬಾರಿ ಸಂಸದರಾಗಿದ್ದಾರೆ ಹೌದು ಎಮ್ ಎಲ್ ಸಿ ಆಗಿದ್ದಾರೆ ಆಗಿದ್ರು ಬಿಜೆಪಿ ಇಂದಲ್ಲ ಅರಣ್ಯ ಸಚಿವರಾಗಿದ್ರು ಆದ್ರೆ ಪ್ರಸ್ತುತ ರಾಜಕೀಯ ವ್ಯವಸ್ಥೆಗೆ ಅವರಿಗೆ ಬರ ಕಷ್ಟ ಹಂಗನ್ಬಿಟ್ಟು ಇವರಲ್ಲಿ ಇರೋ ವೆಂಕಟೇಶ್ ಮತ್ತೆ ಮಹಾದೇವೇನೋ ನೆನ್ಮನ ಹೌದು ಅವರು ಸೀನಿಯರ್ ಪೊಲಿಟಿಷಿಯನ್ಸ್ ಅದಕ್ಕಿಂತ ಸೀನಿಯರ್ ವಿಜಯಶಂಕರ್ ಅವರು ರಾಜಕಾರಣ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಫೈಟ್ ಮಹಾದೇವ್ ಮೊದಲೇ ದಳದಲ್ಲಿ ಇದ್ರು ಆಮೇಲೆ ಸಿದ್ದರಾಮಯ್ಯ ಫಾಲೋ ಮಾಡ್ಕೊಂಡು ಅವರು ಕಾಂಗ್ರೆಸ್ ಹೋದ್ರು ಇಲ್ಲಿಗ ಈ ಟ್ರೆಂಡ್ ಏನಿದೆ ಪಿರಿಯಾಪಟ್ಟಣದಲ್ಲಿ ಅಂದ್ರೆ ಕಾಂಗ್ರೆಸ್ ಕಿತ್ತು ಕಳೆದ ತಿಂಗಳು ಕೂಡ ಈ ತಿಂಗಳು ಕಾಂಗ್ರೆಸ್ ಪರವಾದಂತಹ ಟ್ರೆಂಡ್ ಪಿರಿಯಾಪಟ್ಟಣದಲ್ಲಿ ಇದೆ ಹೌದು ವೆಂಕಟೇಶ್ ಅವರ ಪರವಾಗಿದೆ ಇದೆ ಇದು ನವೆಂಬರ್ ತಿಂಗಳ ಸರ್ವೆ ಇನ್ನು ಮುಂದಿನ ಕೆ ಕ್ಷೇತ್ರ ಕೆ ಆರ್ ನಗರ ಕೃಷ್ಣರಾಜನಗರ ಎರಡ್ ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟು ಮೂರು ಚುನಾವಣೆಯಲ್ಲಿ ಜೆ ಡಿ ಎಸ್ ಸಾರಾಮಹೇಶ್ ಅವರು ಗೆಲುವಂತ ದಾಖಲಿಸ್ತಾರೆ ಇಲ್ಲಿ ಕೂಡ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಕಾಂಗ್ರೆಸ್ನಿಂದ ಡಿ ರವಿಶಂಕರ್ ಅವರು ಪೈಪೋಟಿ ಕೊಡೋ ಸಹ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಒಂದಷ್ಟು ಹತ್ತಿರಕ್ಕೆ ಬಂದು ಸೋತಿದ್ರು ಸಾರಾಮಹೇಶ್ ವಿರುದ್ಧ ಈ ಬಾರಿ ಸಾರಾಮಹೇಶ್ ವಿರುದ್ಧವಾದ ಅಲೆ ಇದೆಯಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನಿದೆ ಇಲ್ಲಿ ಕಳೆದ ಬಾರಿ ಸಾರಾಮಹೇಶ್ ಗೆದ್ದಿದ್ದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮತಗಳ ಅಂತರದಲ್ಲಿ ಡಿ ರವಿಶಂಕರ್ ವಿರುದ್ಧ ಅವತ್ತವರ ಗೆಲುವಿಗೆ ಕಾರಣ ಒಂದು ವಿಶ್ವನಾಥ್ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ದು ಇಲ್ಲಿ ಹುಣಸೂರ್ ಯಾಕಂದ್ರೆ ನಾಲ್ಕೈದು ಬಾರಿ ಗೆದ್ದು ನಾಕ್ಸರ್ ಗೆದ್ದಿರೋದು ವಿಶ್ವನಾಥ್ ಇದೇ ಕೆಆರ್ ನಗರದಲ್ಲಿ ಎರಡನೇ ವಿಚಾರ ಇನ್ನೊಂದು ಬಿಜೆಪಿ ಕ್ಯಾಂಡಿಟ್ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ ಹೌದು ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಿಟ್ ಆಗ್ಲಿಲ್ಲ ಅಲ್ಲಿ ಹೊಸಳ್ಳಿ ವೆಂಕಟೇಶ್ ಟಿಕೆಟ್ ಹತ್ತಿತ್ತು ಆತನ ಒಂದ್ ಮೂರ್ ಸಾವಿರ ಓಟ್ ತಗೊಂಡ್ರೆ ಸಾಕಾಗಿರೋದು ನಾಲ್ಕು ಸಾವಿರ ಲೆಕ್ಕಾಚಾರಗಳು ಗೆಲ್ಲಬೇಕು ಅಂತಿದ್ರು ಗೆದ್ರು ಆದ್ರೆ ಸಣ್ಣ ಮಾರ್ಜಿನಲ್ಲಿ ಗೆದ್ರು ಈ ಬಾರಿ ಹೆಂಗಿದೆ ಅಲ್ಲಿ ಅಂತಂದ್ರೆ ಸರಾಮಹೇಶ್ ಅವರನ್ನ ಸೋಲ್ಸಕ್ಕೆ ಒಂದಷ್ಟು ಜನ ಎಲ್ಲಾ ರೀತಿಯಲ್ಲಿ ರೆಡಿ ಆಗಿದ್ದಾರೆ ಡಿ ರವಿಶಂಕರ್ ತಂದೆ ಕೂಡ ಇಲ್ಲಿ ಚುನಾವಣೆಯಲ್ಲಿ ನಿಲ್ತಿದ್ರು ಅವರು ಸೋತಿದ್ರು ಸೊ ಸರಾಮಹೇಶ್ ಈ ಹಿಂದೆ ಬಿಜೆಪಿ ಇದ್ದವರು ಬಿಜೆಪಿ ಇದ್ದಾಗ ಗೆಲ್ಲ ಅವರು ಜೆಡಿಎಸ್ ಗೆಲುವಿನ ಯಾತ್ರೆ ಶುರು ಆಯ್ತವ್ರು ಬಟ್ ಸರಾಮಹೇಶ್ ಕೆಆರ್ ನಗರದಲ್ಲಿ ಆ ಮಟ್ಟಿಗೆ ಅವ್ರದ್ದು ಟಫ್ ಫೈಟ್ ಇರೋ ಕ್ಷೇತ್ರ ಇದು ಸೊ ಒಂದೇ ಜೆ ಕಳೆದ ತಿಂಗಳ ಸರ್ವೇಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಇತ್ತು ಈ ತಿಂಗಳ ನವೆಂಬರ್ ಸರ್ವೇಲು ಕೂಡ ಕಾಂಗ್ರೆಸ್ ಮುನ್ನಡೆ ಇದೆ ಡಿ ರವಿಶಂಕರ್ ಕಾಂಗ್ರೆಸ್ ರವಿಶಂಕರ್ ಕೆಆರ್ ನಗರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಹುಣಸೂರು ಎರಡ್ ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ಎಚ್ ಪಿ ಮಂಜುನಾಥ್ ಅವರು ಕಾಂಗ್ರೆಸ್ ಇಂದ ಗೆಲ್ಲುವನ್ನು ದಾಖಲಿಸ್ತಾರೆ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಶ್ವನಾಥ್ ಅವ್ರು ಗೆಲ್ತಾರೆ ಜೆ ಡಿ ಎಸ್ ಇಂದ ಗೆದ್ದ ಮೇಲೆ ಸುಮ್ಮನಿರಲ್ಲ ಆಪರೇಷನ್ ಕಮಲಕ್ಕೆ ಒಳಗಾಗ್ಬಿಟ್ಟು ಪಿಗೆ ಹೋಯ್ತಾರೆ ಯಾವ ಮಂಜುನಾಥ್ ವಿರುದ್ಧ ಗೆದ್ದಿದ್ರೋ ಮತ್ತೆ ಬೈ ಎಲೆಕ್ಷನ್ ಅದೇ ಮಂಜುನಾಥ್ ವಿರುದ್ಧ ಸೋಲ್ತಾರೆ ಹೀಗಾಗಿ ಈ ಬಾರಿ ಏನಾಗ್ಬೋದು ಯಾಕಂದ್ರೆ ಒಂದು ಕಡೆ ಜಿ ಟಿ ದೇವೇಗೌಡರ ಮಗ ಹರೀಶ್ ಗೌಡ ಜೆ ಡಿ ಎಸ್ ಇಂದ ಅವ್ರದ್ದು ಕನ್ಫರ್ಮ್ ಆಗೋಗಿದೆ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸಗಳು ಶುರುವಾಗಿದೆ ಜೆ ಡಿ ಎಸ್ನ ಓಟ್ ಇದೆ ಹುಣಸೂರಲ್ಲಿ ಯಾಕೆಂದರೆ ಕಳೆದ ಬೈ ಎಲೆಕ್ಷನಲ್ಲಿ ದೇವರಹಳ್ಳಿ ಸೋಮಶೇಖರ್ ಅವರು ಒಂದು ಹದಿನೈದು ಇಪ್ಪತ್ತು ದಿನ ಏನೊಂದು ಎಲೆಕ್ಷನ್ ಮಾಡಿಬಿಟ್ಟು ಮೂವತ್ತೈದು ಸಾವಿರ ಓಟ್ ತೊಗೊಂಡಿದ್ರು ಈಗಾಗ ಅವರು ಕೂಡ ರುಚಿಗಳ ಸಾಧ್ಯತೆ ಇದೆ ಅವ್ರಿಗೆ ಬಿ ಜೆ ಪಿ ಟಿಕೆಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಶಿವಜಿ ಒಬ್ಬರು ಬಿ ಜೆ ಪಿ ಲೋಕಲ್ ಲೀಡರ್ ಅನ್ನೋರ ಹೆಸರು ಕೂಡ ಕೇಳಿ ಕೇಳಿಬರ್ತಿದ್ದ ಅವರು ಟಿಕೆಟ್ ಆ್ಯಸ್ಪಿರೆಂಟ್ ಬಿ ಜೆ ಪಿಯಿಂದ ಒಟ್ನಲ್ಲಿ ಇಲ್ಲಿ ಏನೇ ಇದ್ರು ಮಂಜುನಾಥ್ ವರ್ಸಸ್ ಹರೀಶ್ ಗೌಡ ಆಗ್ಬೋದು ಏನಿದೆ ನಿಮ್ಮ ಪ್ರಕಾರ ಎಸ್ ಹುಣಸೂರ್ ಎಲ್ಲ ಹರೀಶ್ ಗೌಡ್ರು ಹೋಗಿದ್ರ ಜೆಡಿ ದೇವೇಗೌಡರು ಮತ್ತೆ ಅಂತ ಹೋಗಿದಾರಂತೆಲ್ಲ ಚರ್ಚೆ ಮಾಡ್ತಾ ಇದೀನಿ ಎರಡ್ ಸಾವಿರದ ಮೂರರಿಂದ ಎಂಟು ಎಂ ಎಲ್ ಎರ ಜಿ ಟಿ ದೇವೇಗೌಡರು ಜೆಡಿಎಸ್ ಗೆದ್ದು ಜೆಡಿಎಸ್ಗೆ ಕೈ ಕೊಟ್ಟು ಬಿಜೆಪಿ ಸೇರ್ಕೊಂಡ್ರು ಎಂಟರಲ್ಲಿ ಹುಣಸೂರ್ನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಮೂರನೇ ಪ್ಲೇಸ್ ಜೆಟಿ ದೇವೇಗೌಡರು ಅದಾದ್ಮೇಲೆ ಹತ್ತ ಚುನಾವಣಾ ರಾಜಕಾರಣಕ್ಕೆ ಸುಳ್ದಿಲ್ಲ ಅವರು ಹದಿಮೂರಲ್ಲಿ ಅವ್ರು ಗೆದ್ದಿದ್ದು ಚಾಮುಂಡೇಶ್ವರಿ ಜೆಡಿಎಸ್ ಹದಿನೆಂಟರಲ್ಲಿ ಗೆದ್ದಿದ್ದು ಚಾಮುಂಡೇಶ್ವರಿ ಗೆದ್ದು ಎಲ್ಲ ಎಲ್ಲಾ ಸೇರ್ಕೊಂಡು ಸಿದ್ಧರಾಮ್ರು ಇವರು ಗೆದ್ರು ಅವತ್ ಯಾರೇ ಇದ್ರು ಚುನಾವಣೆ ಗೆದ್ಕೊಳ್ಳರ್ ಅಲ್ಲಿ ಚಾಮುಂಡೇಶ್ವರ ಈಗ ಅಲ್ಲಿಗೆ ಹೋಗೋರು ಹರೀಶ್ ಗೌಡ್ರು ಅಂದ ತಕ್ಷಣ ಅದು ಅವರಪ್ಪ ಅಲ್ಲಿ ರಾಜಕಾರಣ ಮಾಡಿ ಅಂದ್ರೆ ಎಮ್ ಎಲ್ ಎ ಆಗಿ ರಾಜಕಾರಣ ಮಾಡಿ ಸರಿ ಸುಮಾರು ಹದಿನೈದು ವರ್ಷ ಆಯ್ತಾ ಬಂತು ಹೌದು ಫಿಫ್ಟೀನ್ ಇಯರ್ಸ್ ನಿಯರ್ಲಿ ಸೊ ಈಗ ಹರೀಶ್ ಗೌಡ್ರು ಬಂದ ತಕ್ಷಣ ಯಾಕೆ ಒಕ್ಲಿಗರು ಓಟ್ ಅವ್ರೆ ಹೌದಾ ಓಕೆ ಒಕ್ಲಿಗರು ಓಟ್ ಅವ್ರೆ ಅನ್ನೋದಾಗಿದ್ರೆ ನೀವು ಎರಡ್ ಸಾವಿರದ ಎಂಟರಲ್ಲಿ ಯಾಕೆ ಸೋತ್ರಿ ಹೌದು ಹೌದು ಎಂಟರಲ್ಲಿ ಯಾಕೆ ಸೋತ್ರಿ ವಕ್ಲಿೀಗರ್ ಅವ್ರ ಏನೋ ಅಂದ್ರೆ ಮಂಜುನಾಥ ಯಾಕೆ ಎರಡ್ ಸಾವಿರ ಒಟ್ಟಿಲ್ ಆರೇ ಅವರು ಅವ್ರ ಅವ್ರಿಗೆ ಯಾಕೆ ಜನ ಗೆಲ್ಲಿಸ್ತಾವ್ರ ಜಾತಿ ಮೀರಿದ ರಾಜಕಾರಣ ಒಂದ್ಸರ್ ಆಗ್ತಾ ಇದೆ ಹೌದು ಜನಗಳ ಜೊತೆ ಎಷ್ಟಿರ್ತೀರಿ ಅಂತ ಎರಡನೇ ವಿಚಾರ ಹರೀಶ್ ಗೌಡ್ ಆಗ್ಬೋದು ಮತ್ತಲ್ಲ ಜೆ ಡಿ ಎಸ್ ಇಂದ ಸೋಮಶೇಖರ್ ಅಂದ್ಕೊಂಡು ಸೋತ್ರ ಅವ್ರಲ್ಲ ಅಯ್ಯೋ ದೇವ್ರೆ ಪಾರ್ಟಿಗೆ ಇಷ್ಟೊಂದು ಅನ್ಯಾಯ ಮಾಡೋರು ಇವರು ಜೆಡಿಎಸ್ ಇಂದ ಗೆದ್ದು ಇದೆಲ್ಲ ಆದ್ಮೇಲೆ ಜೊತೆ ಓಡಾಡ್ಕೊಂಡು ಕಾಂಗ್ರೆಸ್ ಜೊತೆ ಓಡಾಡ್ಕೊಂಡು ಜೆಡಿಎಸ್ ಅವ್ರನ್ನ ಬೈದವ್ರೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಮಂಜೇಗೌಡ್ರ ಸೋಲ್ಸಕ್ಕೆ ಹೋರಾಟ ಕೊಟ್ಟವ್ರ ಇವರು ಎಸ್ ನಾಯಕರ ಟಾರ್ಗೆಟ್ ಮಾಡವ್ರೆ ಮತ್ತೆ ಈ ಅಪ್ಪ ಮಕ್ಕಳಿಗೆ ಯಾಕೆ ಅವಕಾಶ ಕೊಟ್ಟರು ಚರ್ಚೆ ಇದೆ ನಾನು ಆಗ್ಲೇ ಹೇಳಿದೆ ಇದಿಲ್ಲ ಅಂತಂದ್ರು ಹುಣಸೂರಲ್ಲಿ ಹರೀಶ್ ಗೌಡ್ ಬಂದ ತಕ್ಷಣ ಜೆಡಿಎಸ್ ಚಾಮುಂಡೇಶ್ವರ್ ಇಲ್ಲ 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 ಯಾಕೆಂದ್ರೆ ಮಂಜುನಾಥ್ ಏನಾರ ಬೇರೆ ಕಾಲಿಪೋಲಿ ಕ್ಯಾಂಡಿಡೇಟ್ ಆಗಿರೋ ಮಂಜುನಾಥ್ ಸ್ಟ್ರಾಂಗ್ ಹೌದು ಒಂದು ಈ ಸೋಮಶೇಖರ್ ನೀವು ಟಿಕೆಟ್ ಕಮ್ಮಿ ಹರೀಶ್ ಗೌಡರ್ ಫಿಕ್ಸ್ ಅಲ್ಲ ಈಗ ದುಡ್ಡು ಖರ್ಚು ಮಾಡಿಲ್ಲ ಒಬ್ಬ ಎಲೆಕ್ಷನ್ ಮಾಡ್ಬೇಕಲ್ಲ ಇನ್ನೊಂದು ಪಾರ್ಟಿಗೆ ಹೋಯ್ತಾರೆ ಸಪೋರ್ಟ್ ಮಾಡ್ತಾರೆ ಹೌದು ಅಂದ್ರೆ ಬಿಜೆಪಿಗೆ ಹೋಗ್ತಾರೆ ಗಣೇಶನ್ ಯಾರು ಕೇಳಬಹುದು ಈ ಕ್ಷಣಕ್ಕೆ ಮೊನ್ನೆ ವಿಶ್ವನಾಥ್ ಗೆದ್ದಿದ್ದು ಬಾರಿ ಅಂತರ ಏನಲ್ಲ ಎಂಟ್ ಸಾವಿರದ ಐನೂರ ಎಪ್ಪತ್ತೈದು ಓಟು ಹೌದು ಈ ನಮ್ಮ ಸರ್ವೇ ಪ್ರಕಾರ ಅಕ್ಟೋಬರ್ ಮಂಜುನಾಥ್ ಮುಂದೆ ನವೆಂಬರ್ ಹರೀಶ್ ಗೌಡ್ರು ಬಂದಿದ್ದರು ಹುಣಸೂರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಹುಣಸೂರು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಇನ್ನೊಂದು ವಿಷಯ ಹೇಳ್ಬೇಕು ಚಿಕ್ಕಮಾದೂರು ಜೆಡಿಎಸ್ ಇಂದ ನಿಂತು ಸೋತಿದ್ರಿ ಇಲ್ಲಿ ಹೌದು ಚಿಕ್ಕಮಾದೂರ್ ಮಗ ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆ ಕಾಂಗ್ರೆಸ್ ಎಂ ಎಲ್ ಎ ಚಿಕ್ಕಮಾದುಗೆ ರಾಜಕೀಯವಾಗಿ ಒಂದಷ್ಟು ಸಮಸ್ಯೆ ಆಗೋ ಕಾರಣ ಎಚ್ ಎಚ್ ಡಿ ಇವರು ಯಾರು ಜೆ ಟಿ ದೇವೇಗೌಡರು ಅಂತ ಮಾತಿದೆ ಹೌದು ಚಿಕ್ಕಮಾದು ಮಗ ಅನಿಲ್ ಚಿಕ್ಕಮಾದು ಎಮ್ ಎಲ್ ಎ ಆದಾಗ ಲಾಸ್ಟ್ ಟೈಮ್ ಗ್ರಾಮ ಪಂಚಾಯತಿ ಮೆಂಬರ್ ಅಷ್ಟು ಮಾತಾಡಕ್ಕೆ ಬರ್ತಿರ್ಲಿಲ್ಲ ಈಗ ಅನಿಲ್ ಚಿಕ್ಕಮಾದು ಬಹಳ ಅನಿಲ್ ಟ್ರೆಂಡ್ ಸೆಟ್ ಮಾಡ್ಕೊಂಡವ್ರೆ ಅನಿಲ್ ಚಿಕ್ ತಮ್ಮ ತಂದೆ ಕೊಟ್ಟ ಹಿಂದೆ ಕೊಟ್ಟಂತ ಒಂದಷ್ಟು ಕಾಟಾ ಗೀಟ ಎಲ್ಲ ನೆನಪಿದೆ ಅವ್ರಿಗೆ ಅವ್ರ ವೋಟರ್ಸ್ ವಾಲ್ಮೀಕಿ ಸಮುದಾಯದ ವೋಟರ್ಸ್ ಅವ್ರ ಇಲ್ಲಿ ಹುಣಸೂರಲ್ಲಿ ಹೌದು ಸೊ ಎಲ್ಲ ಕೇಳ್ಪಟ್ಟೆ ಅದ ನಾನು ನೋಡ್ತೀನಿ ಅಂತ ಅನಿಲ್ ಚಿಕ್ಮಾಧು ಹೇಳಿ ಹೇಳಿದಾರಂತೆ ಬಟ್ ಹುಣಸೂರು ಹರೀಶ್ ಗೌಡ್ರಿಗೆ ಈಸಿ ಇಲ್ಲ ಇಲ್ಲ ಈಸಿ ಈ ಕ್ಷಣಕ್ಕೆ ಎಚ್ ಪಿ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಎಚ್ ಪಿ ಕರ್ನಾಟಕ ಟಿವಿ ಮೆಗಾ ಸರ್ವೆ ನವೆಂಬರ್ ತಿಂಗಳು ನವೆಂಬರ್ ಅಲ್ಲಿ ಕೂಡ ಹುಣಸೂರ್ಲಿ ಮಂಜುನಾಥ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಏನೇನಾಗ್ತಾ ಹೋಗುತ್ತೆ ರಾಜಕೀಯ ಬೆಳವಣಿಗೆಗಳಿಗೆ ನಾವು ಕೊಡ್ತಾ ಹೋಗ್ತೀವಿ ಇನ್ನು ಮುಂದಿನ ಕ್ಷೇತ್ರ ಎಚ್ ಡಿ ಕೋಟೆ ಚಿಕ್ಕಣ್ಣ ಅವರು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಎಂಟು ಚಿಕ್ಕಮಾಧು ಅವರು ಜೆ ಡಿ ಎಸ್ ಇಂದ ಎರಡ್ ಸಾವಿರದ ಹದಿಮೂರು ಆ ರೀತಿ ಅನಿಲ್ ಕುಮಾರ್ ಅವರು ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲುವನ್ನು ದಾಖರ್ಸ್ತಾರೆ ಸದ್ಯ ಬಿಜೆಪಿಯಿಂದ ಅಪ್ಪಣ್ಣ ಮತ್ತು ಸಿದ್ದರಾಜು ಹೆಸರು ಬರ್ತಾ ಇದೆ ನಿಂದ ಅನಿಲ್ ಚಿಕ್ಮಾಧು ಹಾಗೇನೆ ಇಂದ ಚಿಕ್ಕಣ್ಣ ಅವ್ರ ಮಗನಿಗೆ ನಾವು ಟಿಕೆಟ್ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಚಿಕ್ಕಣ್ಣವರ ಮಗ ಜೈಪ್ರಕಾಶ್ ಜೆಡಿಎಸ್ ಟಿಕೆಟ್ ಬಹುತೇಕ ಫಿಕ್ಸ್ ಎಲ್ಲಿ ಎಚ್ ಡಿ ಕೋಟೆಯಲ್ಲಿ ಅನಿಲ್ ಚಿಕ್ಕಮಾಧು ಕಾಂಗ್ರೆಸ್ ಅಂದ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಯಾರು ಬರ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಸಿದ್ದರಾಜು ಎಚ್ ಡಿ ಕೋಟೆ ಇರೋಕ್ಕಿಂತ ಹೆಚ್ಚು ಬೆಂಗಳೂರು ಆಫೀಸ್ ಅಲ್ಲಿ ಹೌದು ಅಪ್ಪಣ್ಣ ಅವಾಗ ಅವಾಗ ಬೇಜಾರಾದಾಗ ರಾಜಕೀಯ ಮಾಡ್ತಿರ್ತಾರೆ ಅಂದ್ರೆ ಸಿ ಅಪ್ಪಣ್ಣ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ರು ಸೀರಿಯಸ್ ರಾಜಕಾರಣ ಮಾಡಿದ್ರೆ ಇವತ್ತು ಎಲ್ ಎ ಅಪ್ಪಣ್ಣ ಹೌದು ಸಿದ್ರಾಜುನು ಅಷ್ಟೇ ಎಂ ಎಲ್ ಸಿ ಆಗಿರುವ ಪಾರ್ಟಿ ಎಮ್ ಎಲ್ ಎಲ್ ಸಿ ಮಾಡಿತ್ತು ಒಂದ್ಸರ್ ಪಾರ್ಟಿ ಎಮ್ ಎಲ್ ಸಿ ಮಾಡಿ ಕಾರು ಗೀರು ಎಲ್ಲ ಸರ್ಕಾರ ಕೊಡ್ತಾ ಕೊಡಬೇಕು ಅಂತ ಸಂದರ್ಭದಲ್ಲಿ ತಗೊಂಡು ಕ್ಷೇತ್ರಕ್ಕೆ ಬಳಸ್ಕೊಂಡು ಬೆಳಿಬೇಕು ಕೊಟ್ಟ ಅವಕಾಶವನ್ನು ಬಳಸಿಕೊಂಡು ಬೆಳೆಯದ ನಾಯಕರ ಲಿಸ್ಟರೆಲ್ಲ ಇದ್ದಾರೆ ಅನಿಲ್ ಚಿಕ್ಮಾಧು ವರ್ಸಸ್ ಜೆ ಡಿ ಎಸ್ ಹೌದು ಅನಿಲ್ ಚಿಕ್ ಮಾದು ನಾನು ಆಗ್ಲೇ ಹೇಳಿದೆ ಲಾಸ್ಟ್ ಹುಣ್ಸೂರ್ ಬಗ್ಗೆ ಮಾತನಾಡ್ತಾ ಅನಿಲ್ ಚಿಕ್ ಮಾದು ಗೆದ್ದಾಗ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಅನಿಲ್ ಚಿಕ್ ಎರಡನೇ ವಿಚಾರ ಚಿಕ್ಕಣ್ಣವ್ರು ಸೋತಿದ್ರು ಹದ್ಮೂರಲ್ಲಿ ಹದಿನೆಂಟರಲ್ಲಿ ಸೋತಿದ್ರು ಅವರು ಇವಾಗ ಜೆ ಡಿ ಎಸ್ ಅಲ್ಲಿದ್ದಾರೆ ಅವ್ರ ಮಗನ್ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಎಚ್ ಡಿ ಕೋಟೆ ಸದ್ಯಕ್ಕೆ ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ ಮುನ್ನಡೆ ಕಾಯಿಸ್ಕೊಂಡಿದ್ದಾರೆ ಮುಂದೆ ಇದಾರೆ ಬಟ್ ಹೋಗ್ತಾ ಟ್ರೆಂಡ್ ತಗೊಂಡು ಹೋಗ್ಬಹುದು ಈಗ ಪಂಚರತ್ನ ಅಲ್ಲಿ ಹೋದ್ಮೇಲೆ ಕುಮಾರಸ್ವಾಮಿ ಒಂದ್ ಎರಡ್ ಸಾವಿರ ಓಡಾಡದ ಮೇಲೆ ಅಂತ ಇದೆ ನೋಡ್ಬೇಕು ಸದ್ಯಕ್ಕೆ ಅನಿಲ್ ಎಚ್ ಡಿ ಕೋಟೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಕ್ಟೋಬರ್ ಸರ್ವೆಲ್ಲೂ ಅಷ್ಟೇ ನವೆಂಬರ್ ಇನ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಇನ್ನು ನಾಲ್ಕವೇ ಹೌದು ಖಂಡಿತ ಮುಂದಿನ ಕ್ಷೇತ್ರ ನಂಜುನ್ ಶ್ರೀನಿವಾಸ್ ಶ್ರೀನಿವಾಸ ಪ್ರಸಾದ್ ಇಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿಮೂರು ಎರಡು ಚುನಾವಣೆಯಲ್ಲಿ ಗೆಲ್ತಾರೆ ಆದ್ರೆ ಹರ್ಷವರ್ಧನ್ ಬಿಜೆಪಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲುವಂತ ಹಾಕಿಸ್ತಾರೆ ಬಿಜೆಪಿಯಿಂದ ಹರ್ಷವರ್ಧನ್ ಕಾಂಗ್ರೆಸ್ ನಿಂದ ಎಚ್ ಮಾದೇವಪ್ಪ ಧ್ರುವ ನಾರಾಯಣ ನಡುವೆ ಕಾಂಪಿಟೇಷನ್ ಇದೆ ಹಾಗೆ ಜೆಡಿಎಸ್ ಅಲ್ಲಿ ಕಳಲೆ ಮೂರ್ತಿ ಮತ್ತು ದಯಾನಂದ ಮೂರ್ತಿ ಅವರ ನಡುವೆ ಕೂಡ ಕಾಂಪಿಟೇಷನ್ ಇದೆ ಏನಾಗುವುದಿಲ್ಲ ಇಲ್ಲಿ ಇನ್ನೂ ಕಳಲಕೇಶವ ಮೂರ್ತಿ ಕಡೆ ಹೋಗಿಲ್ಲ ಪಾಪ ಕಳೆಲಕೇಶವ ಮೂರ್ತಿ ಬಂದು ಶ್ರೀನಿವಾಸ ರಾಜೀನಾಮೆ ಕೊಟ್ಟಾಗ ಗೆದ್ರು ಹೌದು ಶ್ರೀನಿವಾಸ ಪ್ರಸಾದ್ ಸೋತ್ರು ನಂತರ ಸರ್ವತ್ಕ ಚುನಾವಣೆ ಅವರಲ್ಲಿ ಹರ್ಷವರ್ಧನ್ ಎಂ ಪಿ ಎ ಆಗಿದ್ದಾರೆ ಎರೇ ಕತೆ ಇಲ್ಲಿ ಬಹುತೇಕ ಟಿಕೆಟ್ ಧ್ರುವ ನಾರಾಯಣ ಆಗತ್ತೆ ಕಾಂಗ್ರೆಸ್ ಇಂದ ನಂಜನ್ ಕಾಂಗ್ರೆಸ್ ಟಿಕೆಟ್ ತಪ್ತಾರೋ ಹಿನ್ನೆಲೆ ಕಳ್ಳಲೆ ಮೂರ್ತಿ ಜೆಡಿಎಸ್ ಜೊತೆ ಸಂಪರ್ಕದಲ್ಲಿದ್ದಾರೆ ಸೊ ಇನ್ನು ಅಧಿಕೃತವಾಗಿ ಸೇರ್ಕೊಂಡು ಟಿಕೆಟ್ ಬಗ್ಗೆ ಕನ್ಫರ್ಮೇಶನ್ ಅನ್ನು ಲೆಕ್ಕಾಚಾರಗಳಿಲ್ಲ ಆಮೇಲೆ ಇನ್ನೊಂದ್ ಕಡೆ ದಯಾನಂದ ಮೂರ್ತಿ ಕೂಡ ಜೆಡಿಎಸ್ ಟ್ರೈ ಮಾಡ್ತಾರೆ ಅದು ನೋಡ್ಬೇಕು ಕಳಲೆ ಮೂರ್ತಿ ಅಲ್ಲೇ ಸಾಕ್ ರಾಜಕೀಯ ಅಂತ ಕಾಂಗ್ರೆಸ್ ಉಳ್ಕತ್ತಾರ ಇಲ್ಲ ಜೆಡಿಎಸ್ ಹೋಗಿ ಮತ್ತೆ ಶ್ರಮ ಹಾಕ್ತಾರ ನೋಡಬೇಕು ಹರ್ಷವರ್ಧನ್ ಬಿಜೆಪಿಯಿಂದ ಧ್ರುವ ನಾರಾಯಣ ಕಾಂಗ್ರೆಸ್ ಇಂದ ಅಂಡ್ ಜೆ ಡಿ ಎಸ್ ಇಂದ ಕಳಲೆ ಅಥವಾ ದಯಾನಂದ ಮೂರ್ತಿ ಯಾರ ಆಗಬಹುದು ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಕಾಂಗ್ರೆಸ್ ಬಟ್ ಇಲ್ಲಿ ಏನೋ ಧ್ರುವ ನಾರಾಯಣ್ ಕಾರಣದಿಂದಾಗಿ ಧ್ರುವ ನಾರಾಯಣ್ ತನ್ನದೇ ಆದಂತಹ ಶಕ್ತಿ ಇದೆ ಕೆಪಿಸಿಸಿ ಕಾರ್ಯದರ್ಶಿಗಳು ಕೆಪಾಸಿಟಿ ಇದೆ ಧ್ರುವ ಎಚ್ ಎಸ್ ಸಿ ಮಹಾದೇವಪ್ಪನ ಬಿಟ್ರಲ್ಲ ಶಿವ ಅಂತ ಶಿವಬಹುದು ಎಚ್ ಸಿ ಮಹಾದೇವಪ್ಪ ಅಪ್ಪ ಮಗನ್ಗೆ ಟಿಕೆಟ್ ಕೊಡಲ್ಲ ಎಚ್ ಸಿ ಮಹಾದೇವಪ್ಪ ತವರು ಕ್ಷೇತ್ರ ಟಿ ಆಗ ಟಿ ಬಡಿ ಅಂತ ಬಡಿಯಂತ ಟಿಆರ್ಸಿಪುರಕ್ಕೆ ಧ್ರುವ ನಾರಾಯಣ ಹೋಗ್ತಾರೆ ಹಾಗಾಗಿ ಅದನ್ನ ಬಿಟ್ಬರ್ಲಾ ಅವ್ರಿಲ್ಲಿಗೆ ಸೊ ಧ್ರುವ ನಾರಾಯಣ್ ಅದು ಟೀನರ್ಶಿಪುರ್ದಲ್ಲಿ ಒಬ್ರೇ ಒಂದೇ ಮನೆಗೆ ಒಂದೇ ಟಿಕೆಟ್ ಈಗ ಹೌದು ಬೋಸ್ ಕೆ ಎಲ್ಲ ಮಹಾದೇವಪ್ಪ ನೀವೇ ಡಿಸೈಡ್ ಮಾಡಿದ ಟೀನರ್ಸಿಪುರ ಅಂತ ಬಿಟ್ಬಿಡ್ತಾರೆ ಬಟ್ ನಂಜುನಗೂಡಲ್ಲಿ ಧ್ರುವ ನಾರಾಯಣ್ ಕಾಂಗ್ರೆಸ್ ನಿಂದ ಹರ್ಷವರ್ಧನ್ ಬಿಜೆಪಿಯಿಂದ ಜೆಡಿಎಸ್ ಇಂದ ಯಾರಾದ್ರು ನಿಲ್ತಾರೆ ಬಟ್ ಇಲ್ಲಿ ಈ ಕ್ಷಣಕ್ಕೆ ನವೆಂಬರ್ ಅಕ್ಟೋಬರ್ ಸರಲ್ಲಿ ಕಾಂಗ್ರೆಸ್ ನಡೆಯಿತು ಈಗ್ಲೂ ಕೂಡ ಅಷ್ಟೇ ಇಲ್ಲಿ ಕಾಂಗ್ರೆಸ್ ಮುನ್ನ ಮುನ್ನಡೆ ಎಲ್ಲ ಕಾಯ್ದು ಕಾಯ್ದುಕೊಂಡಿತ್ತು ಏನ ಮೈಸೂರು ಜಿಲ್ಲೆಯಲ್ಲಿ ಮುಂದಿನ ಕ್ಷೇತ್ರ ಚಾಮುಂಡೇಶ್ವರಿ ಕಾಂಗ್ರೆಸ್ ಇಂದ ಸತ್ಯನಾರಾಯಣ ಅವರು ಎರಡು ಸಾವಿರದ ಎಂಟರಲ್ಲಿ ಗೆಲ್ಲುವಂತ ಆಕರಿಸ್ತಾರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಜೆ ಡಿ ಎಸ್ ಇಂದ ಜಿ ಟಿ ದೇವೇಗೌಡರು ಗೆಲ್ಲುವಂತೆ ಆಕರಿಸ್ತಾರೆ ಈ ಬಾರಿ ಇಂದ ಹೇಮಂತ್ ಕುಮಾರ್ ಅರುಣ್ ಕುಮಾರ್ ಮತ್ತು ಸಂದೇಶ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ ಟಿಕೆಟ್ಗೆ ಕಾಂಗ್ರೆಸ್ನಿಂದ ಮರಿಗೌಡ ಮತ್ತು ರಾಕೇಶ್ ಬಾಪಣ್ಣ ಜಿ ಟಿ ದೇವೇಗೌಡರು ಮತ್ತೊಮ್ಮೆ ತಮ್ಮ ಭವಿಷ್ಯವನ್ನು ನಿರ್ಧರಿಸಿಕೊಳ್ಳಕೋಸ್ಕರ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜೆ ಡಿ ಎಸ್ನಲ್ಲೇ ಉಳ್ಕೊಂಡಿದ್ದಾರೆ ಏನಾಗುತ್ತೆ ಅನ್ನೋದು ಕಾರ್ ನೋಡಬೇಕು ಚಾಮುಂಡೇಶ್ವರಿ ಕ್ಷೇತ್ರ ಸತ್ಯನಾರಾಯಣ ಎರಡ್ ಸಾವಿರದ ಎಂಟರಲ್ಲಿ ಎಂ ಎಲ್ ಎಮೇಲೆ ಜೆ ಟಿ ದೇವೇಗೌಡರು ಬಂದು ಇಲ್ಲಿ ಗೆಲ್ತಾರೆ ಹದಿನೆಂಟರಲ್ಲಿ ಬಾರಿ ರೋಚಕ ಚುನಾವಣೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತ ಜೆಡಿಎಸ್ ಅವರು ಬಿಜೆಪಿಯವರು ಕಾಂಗ್ರೆಸ್ ಒಂದರ್ಶನ ಸೇರ್ಕೊಂಡು ಸೋಲಿಸ್ತಾರೆ ಅದು ಸಿದ್ದರಾಮಯ್ಯ ಅವರ ಸೋಲು ಜೆ ಟಿ ಗೆಲುವಲ್ಲ ಹೌದು ಗೆಲ್ತಾರ ಅದು ಎಮ್ ಎಲ್ ಎಂತ ಸುಮ್ನ ಇದ್ರೆ ಎಂ ಎಲ್ ಎ ಹೆಂಗೋ ಗೆಲ್ಲಿ ಈಗ ಅವರು ಗೆದ್ದ ಮೇಲೆ ಸ್ವಲ್ಪ ಮುನ್ಸ್ಕೊಂಡು ಕಾಂಗ್ರೆಸ್ ಬಾಗ್ಲ ತಟ್ಕೊಂಡು ಕಾಂಗ್ರೆಸ್ ಸೇರ್ಕೊಳ್ತಾರ ಹೋಗೋದ್ರು ಇಲ್ಲಿ ಬಿಜೆಪಿ ಪ್ರತಾಪ್ ಸಿಂಹ ಜೊತೆ ಕಾರ ನಿಮ್ ಪಾರ್ಟಿಗೆ ಸೇರ್ತೀನಿ ಅಂತ ಕೆಲಸ ಮಾಡಿಸ್ಕೊಳ್ಳೋದು ಪ್ರತಾಪ್ ಸಿಂಹ ಹೆಂಗ್ ಬಿಜೆಪಿ ಯಾವ ನಾಯಕರನ್ನು ಬೆಳೆಸಿಲ್ಲ ಮೈಸೂರಲ್ಲಿ ಬಿಜೆಪಿ ನಾಯಕರನ್ನ ತುಳಿದಿದ್ದು ಮೈಸೂರಲ್ಲಿ ಬಿಜೆಪಿಯನ್ನು ಹಾಳು ಮಾಡಿದ್ರೆ ಅದು ಪ್ರತಾಪ್ ಸಿಂಹ ಹೌದು ಅಂತ ಕಾರ್ಯಕರ್ತರು ಮಾತಾಡ್ತಾರೆ ಅಂತ ಜನ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಆ ರಾಮದಾಸ್ಗೆ ಗೋಳಿ ಕಳದು ಆ ನಾಗೇಂದ್ರ ಗೋಳಿ ಇವೇ ಕತೆ ಒಬ್ಬ ಸಂಸದ ಯಾವತ್ತೂ ಬಿಜೆಪಿ ಲೀಡರ್ ಗಳ ಕಾರ್ಗಸ್ಕೊಳ್ಳಿಲ್ಲ ಅಲ್ಲಿ ಪ್ರತಾಪ್ ಕೆ ಕೆಆರ್ ನಗರಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ಲೋಕಸಭೆಗೆ ಬರಲ್ಲ ಅದು ಜಿಲ್ಲೆಗೆ ಬರ್ಬೋದು ಪ್ರತಾಪ್ ಸಿಂಹ ಸರಾಮ್ ಜೊತೆ ಒಬ್ಬರು ಸುಮಲತಾ ಬೈಯೋದು ಇಲ್ಲಿ ಜಿ ಟಿ ದೇವೇಗೌಡನ್ ಕರೆಸ್ಕೊಂಡು ಓಡಾಡೋದು ಅಲ್ಲೇ ಹೇಮಂತ್ ಕುಮಾರ್ ಗೌಡನ ಅರುಣ್ ಕುಮಾರ್ ನೋ ಕರ್ಕೊಂಡು ರಾಜಕಾರಣ ಮಾಡ್ಲಿಲ್ಲ ಪ್ರತಾಪ್ ಸಿಂಹ ಒಬ್ಬ ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಳ್ಳಲಿಲ್ಲ ಪ್ರತಾಪ್ ಸಿಂಹ ಕಡೆಯಿಂದ ಎರಡ್ ಸಾವಿರ ಎರಡ್ ಸಾವಿರ ಎಂ ಪಿ ಇವತ್ತೆ ಮೈಸೂರಲ್ಲಿ ಏನಾರ ಹಾಳಾಗಿದ್ರೆ ಪಾರ್ಟಿ ಬಿಜೆಪಿ ಅಲ್ಲಿ ಬೆಳೆದೇ ಇದ್ರೆ ಕಾರಣ ಪ್ರತಾಪ್ ಸಿಂಹ ಕೂಡ ಕೊಡುಗೆ ಬಹಳ ಇದೆ ಯಾಕಂದ್ರೆ ಅವರ ಪಾರ್ಟಿ ಅವರಿಗೆ ಒಂದ್ ಸಾವಳಿಟ್ಟವ್ ಪ್ರತಾಪ್ ಸಿಂಹ ಅಂತ ಆರೋಪ ಇದೆ ಹೌದು ಹಿಂಗೆ ಕತೆ ಅದ್ ಬಿಡಿ ಅದೇನೋ ಆಗ್ಲೇ ಅವ್ರದು ಇಲ್ಲೇನು ಜಿ ಟಿ ದೇವೇಗೌಡರು ಹೋಗೋದು ಒಮ್ಮಾಯ್ತು ಅವರೇ ನಿಮ್ ಪಾರ್ಟಿ ಸೇರ್ತೀನಿ ಅನ್ನೋದು ಅನುದಾನ ಇಸ್ಕೊಳ್ಳೋದು ಮಾಡೋದು ಹೆಂಗಿರ ಗೊತ್ತಾರಲ್ಲ ಆಗ್ಲಿ ನನ್ನ ನೇತೃತ್ವ ಪ್ಲಸ್ ಅಲ್ಲ ಅಂತ ಕೈ ಎತ್ಪುಟ್ಟಿಗೆ ಜಡಿಸ್ರು ಉಳ್ಕೊಂಡವ್ರ ಅಯ್ಯೋ ಗೌಡ್ರು ಮನೆ ಬಾಗ್ಲು ಬಂದ್ಬಿಟ್ರು ಅಂತ ಕಣ್ಣೀರ್ ಹಾಕಿ ರಪ ಅಂತ ಇದು ಮಾಡೋದು ಜನಕ್ಕೆ ಡ್ರಾಮಾ ಯಾವುದು ಬಾಂಧವ್ಯ ಯಾವುದು ಅಂತ ಗೊತ್ತಾಗದಿರೋಷ್ಟು ದಡ್ರಲ್ಲ ಅಂಡಲ್ಲಾಗಲೇ ಬಿರಿ ಉಂಡಿ ಬಸವಣ್ಣ ಸೇರಿದಂಗೆ ಇವ್ರೆಲ್ಲಾರು ಇದ್ರಲ್ಲ ದೇವೇಗೌಡ ಅವರೆಲ್ಲಾ ಕುಮಾರಸ್ವಾಮಿ ಹೇಳಿದಂತೆ ಆಲ್ಟರ್ನೇಟಿವ್ ನೀವು ರೆಡಿ ಆಗಿ ಅಂತ ಅವ್ರೆಲ್ಲ ಮಾತಾಡಲ್ಲ ಬಹಳ ಆಕ್ರೋಶ ವ್ಯಕ್ತಪಡಿಸಿರಲ್ಲ ಅವ್ರ ಉಳ್ಕೊಂಡು ಟಿಕೆಟ್ ಮಾಡಿದಾಗ ಹೌದು ನಮ್ಮನ್ನ ಯಾಕೆ ಬೀದಿಗೆ ತಂದ್ರಿ ನಮ್ಮನ್ನ ಯಾಕೆ ಕಾಳ ಮಾಡ್ರಿ ನಮ್ಮನೇ ಯಾಕೆ ಕತ್ಕಟ್ಟಿರಿ ಕುಮಾರಸ್ವಾಮಿ ಅವರೇ ಅಂತ ಹಾಗಾಗಿ ಈ ಸಾರಿ ಏನು ಜಿ ಟಿ ದೇವೇಗೌಡರಿಗೆ ಜೆಡಿಎಸ್ ಅಲ್ಲಿ ಅವ್ರಲ್ಲ ಅವ್ರ ಬಗ್ಗೆ ಆಕ್ರೋಶ ಇರೋ ಅವ್ರು ಕಾಂಗ್ರೆಸ್ ಯಾರೋ ಒಂದು ಕ್ಯಾಂಡಿಡೇಟ್ ಸಿಕ್ಕರೆ ಕಾಂಗ್ರೆಸ್ ಪ್ರಬಲವಾಗಿ ಓಟ್ ಕಾಂಗ್ರೆಸ್ ಕೆಲ್ಸ್ಕತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ಟಿ ದೇವೇಗೌಡರು ಗೆದ್ದಿದ್ರು ಬಟ್ ನಮ್ಮ ಅಕ್ಟೋಬರ್ ಸರ್ವೆಲ್ಲ ಸ್ವಲ್ಪ ಮುನ್ನಡೆ ಇತ್ತು ಬಟ್ ನವೆಂಬರ್ ಸರ್ವೆ ಅವರೆಲ್ಲ ಡೆವಲಪ್ಮೆಂಟ್ ಎಲ್ಲ ಆಯ್ತಲ್ಲ ಅದಾದ್ಮೇಲೆ ನೋಡಿದಾಗ ಅಲ್ಲಿ ಕಾಂಗ್ರೆಸ್ ಇಂದ ಯಾರೇ ನಿಂತ್ಕೊಳ್ಳಿ ಅದ್ರಲ್ಲಿ ಏನು ಕುರುಬರು ಕೊಡಬಾರ್ದು ರಾಕೇಶ್ ಪಪ್ಪಣ್ಣ ಆಗ್ಲಿ ಮರೇಗೌಡನ್ ಆಗ್ಬಾರ್ದು ಒಕ್ಕಲಿಗ ಕ್ಯಾಂಡಿಡೇಟ್ ನಿಂತ್ಕಲ್ಲಿ ಹೌದು ಚಾಮುಂಡೇಶ್ವರಿಯಿಂದ ಕಾಂಗ್ರೆಸ್ ಅಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಜಿ ಟಿ ದೇವೇಗೌಡರು ನಾಳೆ ಅಲ್ಲ ನಾಳೆ ಮಾರ್ಚ್ ಸರ್ವೆ ಮಾಡಿದ್ರು ಗೆಲ್ಲ ಹೌದು ಸೊ ಈಗಲೂ ಅದೇ ಸ್ಟ್ರಾಟಜಿ ಆಗ್ತಾ ಇದೆ ಚಾಮುಂಡೇಶ್ವರಿ ಕಾಂಗ್ರೆಸ್ ಮುನ್ನಡೆ ಇದೆ ಅಲ್ಲಿ ಯಾರೇ ಒಕ್ಕಲಿಗರು ನಿಂತ್ಕೊಂಡ್ರು ಸಹ ಜಿ ಟಿ ದೇವೇಗೌಡ್ರನ್ನ ಸೋಲ್ಸತ್ ಫಿಕ್ಸ್ ಹೌದು ಈ ಕ್ಷಣಕ್ಕೆ ಅವ್ರದೇ ಪಾರ್ಟಿ ನೆಗೆಟ ಇರುವ ಕಾರಣ ಸೊ ಅಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆಯನ್ನ ಕಾಯಿಸ್ಕೊಂಡಿದೆ ಚಾಮುಂಡೇಶ್ವರಿ ಮುಂದಿನ ಕ್ಷೇತ್ರ ಕೃಷ್ಣರಾಜ ರಾಮದಾಸ್ ಅವರು ಬಿಜೆಪಿಯಿಂದ ಎರಡ್ ಸಾವಿರದ ಎಂಟರಲ್ಲಿ ಗೆಲುವಂತಾ ಕಲಿಸ್ತಾರೆ ಹಾಗೇನೆ ಕಾಂಗ್ರೆಸ್ ಇಂದ ಎಂ ಕೆ ಸೋಮಶೇಖರ್ ಅವರು ಗೆಲುವಂತ ಕಲಿಸ್ತಾರೆ ಎರಡ್ ಸಾವಿರದ ಹದ್ ಅನಂತರದಲ್ಲಿ ರಾಮದಾಸ್ ಬಿಜೆಪಿಯಿಂದ ಮತ್ತೆ ಗೆಲುವಂತಾಕಲ್ಸ್ತಾರೆ ಹೀಗಾಗಿ ರಾಮದೇಸ್ ಮತ್ತು ಎಂ ಕೆ ಸೋಮಶೇಖರ್ ನಡುವೆ ಇದು ಕಾಂಪಿಟೇಷನ್ ಅಂತ ಹೇಳ್ಬೋದು ಜೊತೆಗೆ ಜೆಡಿಎಸ್ ಇಂದ ಕೆ ವಿ ಮಲ್ಲೇಶ್ ಅವರ ಹೆಸರು ಕೂಡ ಇದೆ ಏನು ಏನು ಏನ್ ಟ್ರಯಂಗಲ್ ಫೈಟಾ ಅಥವಾ ಇಬ್ಬರ ನಡುವೆ ಫೈಟಾ ಏನಾಗುತ್ತಿದ್ದು ಫೈಟ್ ಅಲ್ಲಿ ರಾಜೀವ್ ಕೂಡ ಕೇಳ್ತಿದ್ದಾರೆ ಬಿಜೆಪಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ಡೌಟ್ ಇಲ್ಲ ರಾಮದಾಸ್ ಲೀಡರ್ ಇನ್ನೊಂದ್ ಸ್ವಲ್ಪ ವೈಯಕ್ತಿಕ ಅಚೇಚ ವ್ಯತ್ಯಾಸ ಮಾಡ್ಕೊಂಡು ಒಂದ್ ಸ್ವಲ್ಪ ಗದ್ದಲ ಮಾಡ್ಕೊಂಡು ನ್ಯೂಸ್ ಆದ್ರೂ ಬಿಟ್ರೆ ರಾಮದಾಸು ಆ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ರಾಮದಾಸ್ ಇಲ್ಲಿಂದ ಬಹಳಷ್ಟು ತೊಂಬತ್ನಾಲ್ಕರಿಂದ ರಾಜಕಾರಣ ಅಂದ್ರೆ ಲೈಕ್ ಎಮ್ ಎಲ್ ಎಂದ್ರ ಕೆ ಕೆಆರ್ ಕ್ಷೇತ್ರದಲ್ಲಿ ಅಕ್ಟೋಬರ್ ನವೆಂಬರ್ ಹೌದು ಚಾಮರಾಜ ಶಂಕರ ಲಿಂಗೇಗೌಡರು ಬಿಜೆಪಿಯಿಂದ ಎರಡು ಸಾವಿರದ ಎಂಟಲ್ ಗೆಲ್ತಾರೆ ನಂತರ ವಾಸು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದಿಮೂರು ಆ ನಂತರದಲ್ಲಿ ಎಲ್ ನಾಗೇಂದ್ರ ಅವರು ಇಂದ ಗೆದ್ದಿಗೆ ಎಂಎಲ್ ಎಲ್ ನಾಗೇಂದ್ರ ಇಂದ ಆದರೆ ಕಾಂಗ್ರೆಸ್ ಅಲ್ಲಿ ವಾಸು ಕವೀಶ್ ಗೌಡ ಹರೀಶ್ ಗೌಡ ಹೆಸರು ಕೇಳಿ ಬರ್ತಾ ಇದೆ ಅದೇ ರೀತಿ ಜೆಡಿಎಸ್ ಅಲ್ಲಿ ಅವ್ವಾ ದೇಶ್ ಹೆಸರು ಕೇಳಿ ಬರ್ತಾ ಇದೆ ಏನಾಗಬಹುದು ಚಾಮರಾಜ ಕ್ಷೇತ್ರ ಆ ಈ ಚಾಮರಾಜದಲ್ಲಿ ನಾಗೆದು ಬಿಜೆಪಿ ಭದ್ರಕೋಟೆ ಆಗಿತ್ತು ಶಂಕರ್ಲಿಂಗೇಗೌಡರು ಪಾಪ ಗೆಲ್ತಾರೆ ನಾಲ್ಕು ಸಾವಿರ ಗೆದ್ದಿದ್ರು ಹೌದು ಅದಾದ್ಮೇಲೆ ಅವರು ವಾಸು ಜೆಡಿಎಸ್ ಇಂದ ನಿಂತ್ಕೊಂಡು ಕಳೆದ ಬಾರಿ ಆಗ ವಾಸು ಗೆದ್ಕೊಂಡ್ರಲ್ಲಿ ನಾಗೇಂದ್ರ ಅವರು ಕಳೆದ ಬಾರಿ ಗೆದ್ರು ಹದಿನಾಲ್ಕು ಸಾವಿರ ಓಟಲ್ಲಿ ಅಂದ್ರೆ ಈ ಬಾರಿ ಹದಿನೆಂಟಲ್ಲಿ ಗೆದ್ರು ಹದಿನಾಲ್ಕ ಸಾವಿರ ಎರಡಲ್ಲಿ ಗೆದ್ರು ವಾಸು ವಿರುದ್ಧ ನಾಗೇಂದ್ರ ಬಿಜೆಪಿಯಿಂದ ಮತ್ತೆ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ ಇಂದ ವಾಸು ಅಥವಾ ಅವರ ಪುತ್ರ ಕವೀಶ್ ಗೌಡ ಅಥವಾ ಹರೀಶ್ ಗೌಡ ಅಂತ ಇದೆ ಅವಸ್ ಜೆಡಿಎಸ್ ಇಂದ ಕೇಳ್ತಾ ಇದಾರೆ ಶ್ರೀಧರ್ ಕೂಡ ಕೇಳ್ತಾ ಇದ್ದಾರೆ ಅದ್ಲೇನು ಅಂತ ಹರೀಶ್ ಗೌಡ್ರಿಗೆ ಬಹುತೇಕ ಫಿಕ್ಸ್ ಅಂತ ಯಾಕಂದ್ರೆ ಹರೀಶ್ ಗೌಡರು ಕಳೆದ ಬಾರಿ ನಿಲ್ಬೇಕಾಗಿತ್ತು ಜಡಿಎಸ್ ಇಂದ್ರಲ್ಲಿ ದೇವೇಗೌಡರು ನೆಂಟರ ಮೇಲೆ ಪ್ರೀತಿ ಪ್ರೊಫೆಸರ್ ರಂಗಪ್ಪ ಟಿಕೆಟ್ ಕೊಟ್ಟು ಸೋತ್ರಲ್ಲಿ ರಂಗಪ್ಪ ರಾಜಕಾರಣಿ ಅಲ್ಲ ಅದಕ್ಕೆ ಕೇಳೋದು ರಾಜಕ ಮನೆಯವರು ರಾಜಕಾರಣಿ ಮಕ್ಕಳು ರಾಜಕಾರಣಿ ಆಗ್ಬಾರ್ದು ಅಂತ ಏನಿಲ್ಲ ಜನ ಸೇವಕನಾಗಿ ಗ್ರೌಂಡ್ ಬಂದ್ರೆ ಅವ್ರ ಅವಕಾಶ ಆಗಲಿ ಪ್ರೊಫೆಸರ್ ರಂಗಪ್ಪ ಅಲ್ಲಿ ಕಾಲೇಜಲ್ಲಿ ಎಲ್ಲ ಮಾಡಿದವರು ಅವ್ರ ಕಕ್ಕ ಬಂದು ಆದ್ರೂ ಎಮ್ ಎಲ್ ಎ ಟಿಕೆಟ್ ಕೊಟ್ಬಿಟ್ಟು ಜನ ಓಟ್ ಆಗ್ತಾರೆ ಹೋದವ್ರು ಬಿಡ್ಬಿಟ್ಟಿವೆ ಬಟ್ ಹರೀಶ್ ಗೌಡರ್ ಹೌದು ಹರೀಶ್ ಗೌಡ ಲೀಡರ್ ಹರೀಶ್ ಏನಾರ ಅವತ್ತು ಕಾಂಗ್ರೆಸ್ ಅವಕಾಶ ಮಾಡಿದ್ರೆ ಅಲ್ಲ ಜೆಡಿಎಸ್ ಅವರು ಅವಕಾಶ ಮಾಡಿದ್ರೆ ಅವತ್ತು ಈಗ ಅವರು ಕಾಂಗ್ರೆಸ್ ಬಂದಿದ್ದಾರೆ ಬಹುತೇಕ ಹರೀಶ್ ಗೌಡ್ರಿಗೆ ಟಿಕೆಟ್ ಆಗ್ಬಹುದು ಆದ್ರೆ ಹೈಕಮಾಂಡ್ ಲಾಬಿ ಮಟ್ಟದಲ್ಲಿ ಕವಿಶ್ ಗೌಡ ವಾಸು ಅಪ್ಪ ಮಕ್ಕಳಿಬಿಟ್ಟು ಚೆನ್ನಾಗಿದ್ದಾರೆ ಸ್ಟ್ರಾಂಗ್ ಅದನ್ನ ವರ್ತುಪಡಿಸಿದ್ರೆ ಗ್ರೌಂಡ್ ಅಲ್ಲಿ ಹರೀಶ್ ಗೌಡ ಸ್ಟ್ರಾಂಗ್ ಆಗಿದ್ದಾರೆ ಹರೀಶ್ ಗೌಡ ಲೀಡರ್ ಹರೀಶ್ ಗೌಡರ್ಗೆ ಹಾಕಿದ್ರೆ ಮಾತ್ರ ಟಫ್ ಆಗುತ್ತೆ ಸೊ ಇಲ್ಲಿ ಕಾಂಗ್ರೆಸ್ಗೆ ವಾತಾವರಣ ಇದೆ ಬಿಕಾಸ್ ಆಫ್ ನಾಗೇಂದ್ರಾಗೆ ಆಚೆ ನಾಗೇಂದ್ರ ಡಮ್ಮಿ ಅಂತಲ್ಲ ಟಫ್ ಫೈಟ್ ಒಂದು ಎಳೆಯಲ್ಲಿ ಒಂದು ಎಳೆಯಲ್ಲಿ ಕಾಂಗ್ರೆಸ್ ಕಳೆದ ತಿಂಗಳು ಮುಂದೆ ಆಯ್ತು ಈಗಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ಅಷ್ಟೇ ಟ್ರೆಂಡ್ ಚೇಂಜ್ ಆಗಬಹುದು ನಾಳೆ ವಾಸುಕ ಟಿಕೆಟ್ ಕೊಟ್ಟರೆ ಹರೀಶ್ ಗೌಡ ಬೇರೆ ಕತೆ ಮಾಡ್ತಾರೆ ಹರೀಶ್ ಗೌಡ ಕೊಟ್ರೆ ವಾಸುಕ ಕತೆ ಬೇರೆ ಮಾಡ್ತಾರೆ ಅದು ಸೆಕೆಂಡ್ ಅದಿಲ್ಲ ಪಾರ್ಟಿ ವೈಸ್ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನ ಚಾಮರಾಜನ ಕಾಯ್ದುಕೊಂಡಿದೆ ಕಾಯ್ದುಕೊಂಡು ಇನ್ನು ಮುಂದಿನ ಕ್ಷೇತ್ರ ನರಸಿಂಹರಾಜ ತನ್ವೀರ್ ಸೇಠ್ ಅವರು ಕಳೆದ ಮೂರು ಚುನಾವಣೆಯಲ್ಲೂ ಕೂಡ ಗೆಲ್ಲುವಂತಹ ಕಲಿಸಿದ್ದಾರೆ ಕಾಂಗ್ರೆಸ್ ಇಂದ ಹಾಗಾಗಿ ಪಿಯಿಂದ ಸಂದೇಶ್ ಸ್ವಾಮಿ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ನಿಂದ ತನ್ವೀರ್ ಸೇಠ್ ಹಾಗೆ ಜೆಡಿಎಸ್ ಇಂದ ಅಬ್ದುಲ್ಲಾ ಮದ್ ಹೆಸರು ಬರ್ತಾ ಇದೆ ಜೊತೆಗೆ ಎಸ್ ಡಿ ಪಿ ಕೂಡ ಇಲ್ಲಿ ಅಭ್ಯರ್ಥಿ ಹಾಕಬಹುದು ಇದು ತನ್ವೀರ್ ಸೇಠ್ ಅವರ ಕಳೆದ ಮೂರ್ ಚುನಾವಣೆ ನೋಡ್ರಿ ಭದ್ರಕೋಟೆ ಏನಾಗಬಹುದು ಶಿವ ಇದು ಫ್ಯಾಮಿಲಿ ಅಜಿತ್ ಸೇಠ್ ಫ್ಯಾಮಿಲಿ ಭದ್ರಕೋಟೆ ಮಾಡ್ತಾವ್ರೆ ಇದು ಸರಿ ಸುಮಾರು ಒಂದು ಐವತ್ತು ವರ್ಷ ಹೌದು ಸರಿ ಸುಮಾರು ಐವತ್ತು ವರ್ಷದಲ್ಲಿ ಐವತ್ತರವತ್ತು ರಾಜಕಾರಣ ಇದು ತನ್ವೀರ್ ಸೇಠ್ ಅವ್ರು ಏನು ಚುನಾವಣೆನ ಗೆದ್ದವ್ರಲ್ಲ ಅಲ್ಲಿ ಅಲ್ಪಸಂಖ್ಯಾತರ ಜಾಸ್ತಿ ಜೆಡಿಎಸ್ ಇಂದು ಅವರ ನಿಲ್ತಾರೆ ಜೆಡಿಎಸ್ ಬಾರಿ ಅಲ್ಲಿ ಅಬ್ದುಲ್ ಅಜೀಜ್ ನಿಂತಿರೋ ಹದ್ನಾಕ್ ಸಾವಿರ ಓಟ್ ತಗೊಂಡ್ರು ಎಸ್ ಟಿ ಪಿ ಐ ಇಲ್ರ ಮೂರನೇ ಪ್ಲೇಸ್ ಮೂವತ್ ಮೂರ್ ಸಾವಿರ ಸಂದೇಶ್ ಹೋಟೆಲ್ಸ್ ಸತೀಶ್ ಸ್ವಾಮಿ ಬರ್ತಲ್ಲ ಸಂದೇಶ್ ಸ್ವಾಮಿ ಅವ್ರು ನಲವತ್ನಾಕ ಸಾವಿರ ಓಡ್ ತಗೊಂಡಿದ್ರು ಅರವತ್ತೆರಡು ಸಾವಿರ ತನ್ವೀರ್ ಸೇಠ್ ಎಸ್ ಟಿ ಪಿ ಐಸ್ ತಗೊಂಡ್ರೆ ಆ ಒಂದ್ ಸಾವಿರ ತನ್ವೀರ್ ಸೆಟ್ ಅಲ್ಲಿ ಕಡಿಮೆ ಆಗುತ್ತೆ ಅವ್ರ ಐವತ್ತೆರಡಕ್ಕೆ ಬರ್ತಾರೆ ಎಸ್ ಟಿ ಪೈ ಮೂವತ್ತ್ ಮೂರಕ್ಕೆ ಹೋಗುತ್ತೆ ಅಬ್ದುಲ್ ಅಜೀಜ್ ಏನಾರು ಅವರೊಂದು ಸಾವಿರ ಎಕ್ಸ್ಟ್ರಾಟ್ ಮುಸ್ಲಿಮ್ಸ್ ಓಟ್ ಬಿಜೆಪಿ ಲಾಭ ಆಗ್ಬೋದು ಹೌದು ಬಟ್ ಇಲ್ಲಿ ಅಂತಂದ್ರೆ ಹಂಗೆ ತೊಂಬತ್ನಾಲ್ಕರಲ್ಲಿ ಮಾರುತಿರಾವ್ ಪವರ್ ಅಂತ ಗೆದ್ದಿದ್ರಿ ಇಲ್ಲಿ ತೊಂಬತ್ನಾಲ್ಕರಲ್ಲಿ ಅದ್ ಬಿಟ್ರೆ ಬಿಜೆಪಿ ಗೆದ್ದಿಲ್ಲ ಅಜಿತ್ ಸೇಠ್ ತನ್ವೀರ್ ಸೇಠ್ ಇವ್ರದೇ ಆಟ ಇವ್ರದೇ ಪ್ರಾಬಲ್ಯ ಆದರೆ ಎಸ್ ಟಿ ಪಿ ಪ್ರಬಲವಾದ ಹೋರಾಟ ಕೊಟ್ರೆ ಏನಾರ ಒಂದು ಇನ್ಸಿಡೆಂಟ್ ಗಳು ಆದ್ರೆ ಅವತ್ ಎಸ್ ಪಿಲ್ ಖಾತೆ ತೆರೀಬಹುದು ಜೆಡಿಎಸ್ ಮೇತರ ಗೆಲ್ಲೋದು ಡೌಟ್ ಇಲ್ಲಿ ಜಾಸ್ತಿ ಡಿ ಎಸ್ ಟಿ ತಕೊಂಡ್ರೆ ಅವ್ರ ಕಡೆಯಿಂದ ಜಾಸ್ತಿ ಓಟ್ ಕಿತ್ರೆ ಆಗ ಬಿಜೆಪಿ ಸಾವಿರ ಓಟ್ ತಗೊಂಡು ಗೆಲ್ಬಹುದು ಹಂಗೆ ಅದು ಅನಿರೀಕ್ಷಿತ ಗೆಲುವು ಬ್ಯಾಕ್ ಡೋರ್ ಚಾನ್ಸಸ್ ಬಟ್ ನಿರೀಕ್ಷಿತ ಗೆಲುವು ಇಲ್ಲಿ ಸಾಧ್ಯತೆ ಇಲ್ಲ ನರಸಿಂಹರಾಜ ಕಾಂಗ್ರೆಸ್ ಕಾಯ್ದುಕೊಂಡಿದೆ ಫಿಕ್ಸ್ ಮುಂದಿನ ಕ್ಷೇತ್ರ ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂಥ ಕ್ಷೇತ್ರ ವರ್ಣ ಕ್ಷೇತ್ರ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಎಲ್ಲಿ ನಿಲ್ತಾರೆ ಅಂತ ಎರಡು ಸಾವಿರದ ಎಂಟು ಮತ್ತು ಹದ್ಮೂರಲ್ಲಿ ಸಿದ್ದರಾಮಯ್ಯ ಅವರು ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕ್ಷೇತ್ರ ಬಿಟ್ಕೊಡ್ತಾರೆ ಮಗಂಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಗೆಲ್ತಾರೆ ಈ ಬಾರಿ ಪಿಯಿಂದ ವಿಜೇಂದ್ರ ಹೆಸರು ಬರ್ತಾ ಇದೆ ಕಾಪು ಸಿಡ್ಲಿಂಗ ಅವ್ರ ಹೆಸರು ಬರ್ತಾ ಇದೆ ಅದೇ ರೀತಿ ಕಾಂಗ್ರೆಸ್ ಇಂದ ಅಪ್ಪನ ಮಗನ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಜೆಡಿಎಸ್ ಇಂದ ಅಭಿಷೇಕ್ ಹೆಸರು ಅಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಇಲ್ಲ ಬಟ್ ಅಭಿಷೇಕ್ ಒಂದು ಇಪ್ಪತ್ತಾರು ಸಾವಿರ ಓಟ್ ತಗೊಂಡಿದ್ರಲ್ಲಿ ಎರಡನೇ ವಿಚಾರ ವರುಣದಲ್ಲ ನಾನು ವರುಣ ಹೋಗಿದ್ದಲ್ಲ ಒಣದಲ್ಲಿ ಚಿಕ್ಕ ಹಿಟ್ನಹಳ್ಳಿ ಸಿದ್ದರಾಮಯ್ಯ ಮೇಘಳಾಪುರ ಎಲ್ಲಾ ಕಡೆ ಹೋಗಿ ಜನ ಮಾತಾಡ್ಸ್ಕೊಂಡು ಬಂದೆ ಅಲ್ಲಿ ಏನು ಅಂತಂದ್ರೆ ಜಾತಿವಾರು ಲಿಂಗಾಯತ ಸಮುದಾಯದವರು ಬಿಜೆಪಿಗೆ ಅಂತಾರೆ ಅವ್ರಿಗೆ ಪ್ರಬಲ ಕ್ಯಾಂಡಿಡೇಟ್ ಯಾರು ಸಿಗ್ತಾ ಇಲ್ಲ ವಿಜೇಂದ್ರ ವಿಜೇಂದ್ರ ಅನ್ನೋರು ವಿಜೇಂದ್ರ ಆಗಿ ಅಲ್ಲಿ ಟಫ್ ಹೌದು ಲೋಕಸಭೆ ಮತ್ತೆ ವಿಧಾನಸಭೆ ಎರಡು ಸೆಗ್ಮೆಂಟ್ ನೋಡೋದಾದ್ರೆ ವರುಣ ಕಾಂಗ್ರೆಸ್ಗೆ ವೈಟೇಜ್ ಇದೆ ಒಂದ್ ಸ್ವಲ್ಪ ಜಾತಿವಾರು ವೋಟಿಂಗ್ ಆಗುತ್ತೆ ಅದರಲ್ಲಿ ಏನಿಲ್ಲ ಏನೆಲ್ಲ ಬರೀ ಸಿದ್ದರಾಮಯ್ಯ ಈ ತರ ಇದೆ ಅಲ್ಲಿ ಕಂಡೀಷನ್ ಕ್ಯಾಂಡಿಡೇಟ್ ಯಾರು ಮೇಲೆ ನಿರ್ಧಾರ ಆಗುತ್ತೆ ಬಟ್ ಈ ಕ್ಷಣಕ್ಕೆ ಮುಂದಿನ ಕ್ಷಣಕ್ಕೆ ಎಲ್ಲಾ ಕ್ಷಣಕ್ಕೂ ಸಹ ವಿಜೇಂದ್ರ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲಿಗೆ ಬಂದ್ರೆ ಗೆಲ್ತಾರೆ ಅಂತ ಗ್ಯಾರಂಟಿ ಇಲ್ಲ ಪ್ರಬಲ ಸ್ಪರ್ಧೆ ಅಷ್ಟೇ ಸೊ ಹಾಗಾಗಿ ವಿಜೇಂದ್ರ ಶಿಕಾರಿಪುರದಲ್ಲಿ ಅಲ್ಲ ಠಿಕಾಣಿ ಇಲ್ಲಿಗೆ ಬರಲ್ಲ ಸೊ ವರುಣ ಕ್ಲಿಯರ್ ಕಟ್ ಆಗಿ ಬರ್ದಿಟ್ಕೊಳ್ಳಿ ಇವತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಅದು ಆಗ್ಬೋದು ಅಥವಾ ಗೆಲ್ತಾರೆ ನಾವು ಇಲ್ಲ ಏನೋ ಚೇಂಜ್ ಆಗ್ಬಿಡುತ್ತೆ ಅಂತ ನಿಮ್ಗೆ ಹೇಳಿ ಜನಗಳನ್ನ ಆಮರಿಸೋ ಅವಶ್ಯಕತೆ ಇಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ ಪ್ರಬಲ ಅಭ್ಯರ್ಥಿ ಬಂದರೆ ಟಫ್ ಫೈಟ್ ಕೊಡಬಹುದು ಟಫ್ ಫೈಟ್ ಕೊಡ್ಬೋದು ಗೆದೇ ಬಿಡ್ತಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅದು ಒರೋಣ ಅಲ್ಲಿ ಸಿದ್ದರಾಮಯ್ಯ ಅಲ್ಲಿ ಓಡಾಡದ ಬಂದು ಜನ ಅಲ್ಲಿಗೆ ಬರ್ಲಿ ಅಂತ ಕರೀತವ್ರ ಅವರು ಯಾಕಲ್ಲ ಅವಮಾನ ಆಗ್ಬಿಡುತ್ತೆ ನಮ್ಗೆ ಬೇಡ ಬನ್ನಿ ಕಡೆ ಚುನಾವಣೆ ಇದು ಇತೀಂದ್ರ ಏನು ರಾಜಕೀಯ ಮಾಡ್ಬೇಕು ಅಂತ ಅಪಾಪಿ ಇಲ್ಲ ಹೌದು ಯತ್ತಿಂದ್ರಿಗೆ ರಾಜಕೀಯ ಹಸಿವಿಲ್ಲ ಯಿಂದ್ರಾಗಿ ದುರಾಸೆ ಇಲ್ಲ ಇಷ್ಟ ಟೈಮ್ ಬಿಟ್ಕೊಡ್ತಾರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಹೋದ್ರಾಯ್ತು ಬನ್ನಿ ಅಂತ ಕರೀತಾವ್ರೆ ನನ್ನ ನಾಲೆಡ್ಜ್ ಪ್ರಕಾರ ಸಿದ್ದರಾಮಯ್ಯ ಅಲ್ಲಿಗೆ ಹೋಗ್ಬೋದು ಹೋಗ್ಬೋದು ಇನ್ನು ಮುಂದಿನ ಕ್ಷೇತ್ರ ಟಿ ನರ್ಸಿಪುರ ಮಾದೇವಪ್ಪ ಅವರು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲುವು ದಾಖಲಿಸ್ತಾರೆ ಜೆಡಿಎಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಶ್ವಿನ್ ಕುಮಾರ್ ಗೆಲುವು ದಾಖಲಿಸ್ತಾರೆ ಈ ಬಾರಿ ಬಿಜೆಪಿಯಿಂದ ಭಾರತಿ ಶಂಕರ್ ಅಥವಾ ಅವರ ಮಗನ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಇಂದ ಮಾದೇವಪ್ಪ ಅಥವಾ ಸುನಿಲ್ ಬೋಸ್ ಟಿ ನರಸಿಪುರದಲ್ಲಿ ಅವ್ರ ಅಪ್ಪ ಮಕ್ಕಳು ಇಬ್ಬರಲ್ಲಿ ಯಾರು ಬೇಕಾದ್ರೂ ಇಲ್ಲ ಅಂತ ಒಂದು ಆಪ್ಷನ್ ಇದೆ ಅಂತಾನೂ ಹೇಳ್ಬೋದು ಕಾಂಗ್ರೆಸ್ ಹಾಗೆ ಜೆಡಿಎಸ್ ಇಂದ ಅಶ್ವಿನ್ ಕುಮಾರ್ ಹೆಸರು ಬರ್ತಾ ಇದೆ ಸಿಟಿಂಗ್ ಎಂ ಎಲ್ ಕುಮಾರ್ ಹೆಸರು ಕೇಳಬಾರ ಅಶ್ವಿನ್ ಕುಮಾರ್ ಜೆಡಿಎಸ್ ಬಿಜೆಪಿಯಿಂದ ಬಾರ್ಶಿಶಂಕರ್ ಅವ್ರ ಮಗ ಮತ್ತ ಕಾಂಗ್ರೆಸ್ ಇಂದ ಮಹಾದೇವಪ್ಪ ಅಥವಾ ಸುನಿಲ್ ಬೋಸ್ ಅವರಿಬ್ಬರದು ನಂಜುಗೂ ಟಿಕೆಟ್ ಸಿಗಲ್ಲ ಬಹುತೇಕ ಮಹಾದೇವಪ್ಪ ಇಲ್ಲಿ ನಿಲ್ತಾರೆ ಅಷ್ಟೇ ಬೇರೆ ಡೌಟ್ ಇಲ್ಲ ರಾಜಕೀಯ ನಿವೃತ್ತಿ ತಗೊಂಡ್ ಮಗನ್ ಬಿಟ್ಕೊಳ್ಬೇಕಾಗತ್ತೆ ಮಹಾದೇವಪ್ಪ ಇವೆರಡ ಆಪ್ಷನ್ ಇಲ್ಲಿ ಅಶ್ವಿನ್ ಕುಮಾರ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರಿಗೆ ಎಮ್ ಎಲ್ ಎ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡು ಕಂಟಿನ್ಯೂಸ್ ಗೆಲ್ಲಕ್ಕೆ ಏನ್ ಬೇಕೋ ಅಶ್ವಿನ ಕುಮಾರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಬನ್ನೂರು ಕೂಡ ಸೇರುತ್ತೆ ಹೌದು ಈ ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಅದು ಎಸ್ಸಿ ಮೀಸಲು ಕ್ಷೇತ್ರ ಟಿನರಸಿಪುರ ಸೊ ಜೆಡಿಎಸ್ಗೆ ಭದ್ರ ಬನಾದಿ ಮೈಸೂರಲ್ಲಿ ಏನಾರ ಜೆಡಿಎಸ್ ಆಶಾಭಾವನೆ ಇರುವಂತ ಕ್ಷೇತ್ರ ಏನಾರ ಟಿನರಸಿಪುರ ಹೌದು ಕೆಆರ್ ನಗರ ಅಲ್ಲ ಚಾಮುಂಡೇಶ್ವರಿ ಅಲ್ಲ ಹುಣ್ಸೂರ್ ಅಲ್ಲ ಎಚ್ ಡಿ ಕೋಟೆ ಅಲ್ಲ ಚಾಮರಾಜ್ ಅಲ್ಲ ಜೆಡಿಎಸ್ ನಂಬಿಕೆ ಇಟ್ಕೊಂಡು ಇಟ್ಕಬೇಕಂತ ಕ್ಷೇತ್ರ ಅದು ಟಿ ನರಸಿಪುರ ಟಿ ಅಕ್ಟೋಬರ್ ಸರ್ವೆ ಕೂಡ ಜೆಡಿಎಸ್ ಮುನ್ನಡೆ ಇತ್ತು ನವೆಂಬರ್ ಸರ್ವೇಲಿ ಕೂಡ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ವೀಕ್ಷಕರೇ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಿರಿಯಾಪಟ್ಣ ಕೆಆರ್ ನಗರ ಹುಣಸೂರು ಕೋಟೆ ನಂಜನಗೂಡು ಚಾಮುಂಡೇಶ್ವರಿ ಹಾಗೆ ಚಾಮರಾಜ ನರಸಿಂಹರಾಜ ವರುಣಾದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಜೆಡಿಎಸ್ ಟಿ ನರಸಿಪುರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಕೆಆರ್ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆಯಾಗಿ ನವೆಂಬರ್ ಸರ್ವೆಯಲ್ಲಿ ಒಂದು ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಅಷ್ಟೇ ಚೇಂಜ್ ಆಗಬಹುದು ಆಚೆ ಫಿಕ್ಸ್ ಆಗ್ಬೋದು ಎನ್ ಆರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಫಿಕ್ಸ್ ನೋ ಡೌಟ್ ಇಲ್ಲ ವರುಣಾದಲ್ಲಿ ಕಾಂಗ್ರೆಸ್ ಗೆಲುವು ಫಿಕ್ಸ್ ಯಾವುದೇ ರೀತಿಯ ಡೌಟ್ ಇಲ್ಲ ಕೆಆರ್ ಅಲ್ಲಿ ಬಿಜೆಪಿ ಗೆಲುವು ಫಿಕ್ಸ್ ಯಾವುದೇ ರೀತಿಯ ಡೌಟ್ ಇಲ್ಲ ಈ ಮೂರು ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಈ ಮೂರು ಕ್ಷೇತ್ರವನ್ನು ವರ್ತುಪಡಿಸಿದ್ರೆ ಇನ್ ಎಲ್ಲಾ ಕಡೆ ಚಾಮರಾಜ ನರಸೀಪುರ ಕೆ ಕೆಆರ್ ನಗರ ಒಣಸೂರು ಅಂಡ್ ಎಚ್ ಡಿ ಕೋಟೆ ನಂಜನಗೂಡು ಚಾಮುಂಡೇಶ್ವರಿ ರಿಸಲ್ಟ್ ಚೇಂಜ್ ಆಗ್ಬಹುದು ಚೇಂಜ್ ಆಗ್ಬಹುದು ಆಗದಿರುವಂತಹ ಕ್ಷೇತ್ರದ ಎನ್ ಆರ್ ಕ್ಷೇತ್ರ ಕೃಷ್ಣರಾಜ ವರುಣ ಹನ್ನೊಂದರಲ್ಲಿ ಮೂರು ಕ್ಷೇತ್ರ ರಿಸಲ್ಟ್ ಫಿಕ್ಸ್ ಇನ್ನು ಒಂಬಾ ಇನ್ನು ಹನ್ನೊಂದರಲ್ಲಿ ಮೂರು ಮೈನಸ್ ಮಾಡಿ ಎಂಟು ಕ್ಷೇತ್ರ ಎಂಟರಲ್ಲಿ ಆಚೆ ಈಚೆ ವ್ಯತ್ಯಾಸ ಆಗ್ತಿರಬಹುದು ಸ್ಪಷ್ಟ ಇದು ವರೋಣಾದಲ್ಲಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ ನರಸಿಂಹರಾಜದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಹೌದು ಕೃಷ್ಣ ರಾಜ್ಯದಲ್ಲಿ ಬಿಜೆಪಿ ಪ್ರಬಲವಾಗಿ ನಮ್ ಕೇಳ್ಕೊಂಡ್ರೆ ಬಹುತೇಕ ರಾಮದಾಸ್ ಅಲ್ಲಿ ಗೆಲ್ತಾರೆ ಡೌಟ್ ಇನ್ ಎಂಟು ಕ್ಷೇತ್ರದಲ್ಲಿ ಅಚ್ಚೆನ ಹೋಗ್ಬಹುದು ಈಚೆನ ಅವು ಎಣ್ಣೆ ಆಟ ಆಡ್ತಿರ್ತಾರೆ ಇದು ಮೈಸೂರು ಜಿಲ್ಲೆಯ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆ ಮೆಗಾ ಸರ್ವೆಯ ರಿಪೋರ್ಟ್